ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ನಾನು ಚುನಾವಣೆಯಲ್ಲಿ ಗೆದ್ದ ಸಂದರ್ಭ ಲೋಕಸಭೆಗೆ ಅಧ್ಯಕ್ಷರಾಗಿದ್ದ ಈಗ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಇಂದಿನ ಸಚಿವರಾಗಿದ್ದಂಥ ಮಿತ್ರರಾದ ಜಾರ್ಜ್ ಕೆ ಜಿ ಜಾರ್ಜ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಪ್ರಾಥಮಿಕ ಮಾಧ್ಯಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಸಲೀಂ ಅವರೇ, ಚಂದ್ರಪ್ಪನವರೇ, ಜಿಲ್ಲಾಧ್ಯಕ್ಷರಾದ ಅಂಶವಂತ ಅವರೇ, ಶಾಸಕರಾದ ರಾಜೇಗೌಡರೇ, ತಮ್ಮಯ್ಯನವರೇ, ನನ್ನ ಹಿರಿಯ ಮತ್ತು ಹಳೆಯ ಸಹೋದ್ಯೋಗಿಯಾದಂಥ ಡಾಕ್ಟರ್ ಬಿ ಎಲ್ ಶಂಕರ್ ಅವರೇ, ಸುಕುಮಾರ್ ಶೆಟ್ರೆ, ಕುಮಾರಸ್ವಾಮಿ ಅವರೇ, ಆಯನೂರು ಮಂಜುನಾಥ್ ಅವರೇ, ನಾನು ಚುನಾವಣೆಗೆ ಆಗ ನಿಂತಾಗ ಸಹ ಡಾಕ್ಟರ್ ವಿಜಯಕುಮಾರ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು, ಆಮೇಲೆ ಇನ್ನೊಂದು ಬಾರಿ ವಿಜಯಕುಮಾರ್ ಅವರು ಅಧ್ಯಕ್ಷರಾಗಿದ್ದರು. ನನ್ನೊಟ್ಟಿಗೆ ಆಯೋಗದ ಸದಸ್ಯರಾಗಿದ್ದಂಥ ಕಲ್ಯಾಣ್ ಕುಮಾರ್ ಮತ್ತು ಅರುಣ್ ಕುಮಾರ್ ಅವರು ಬಂದಿದ್ದಾರೆ. ನನ್ನ ಹಿಂದೆ ನಾನು ಆಯೋಗದ ಅಧ್ಯಕ್ಷನಾಗುವ ಹಿಂದೆ ಡಾಕ್ಟರ್ ದ್ವಾರಕನಾಥ್ ಅವರಾಗಿದ್ದರು. ಇದೊಂದು ಒಳ್ಳೆಯ ಅನುಭವ. ನನ್ನ ಒಂದಿಗೆ ಊರಿನಿಂದ ನಿನ್ನೆ ರಾತ್ರಿ ಗಡಿಬಿಡಿಯಲ್ಲಿ ಹೇಳಿದರು, ನಾಳೆ ಸಾಯಂಕಾಲದೊಳಗೆ ಸೇರ್ಪಡೆ ಕಾರ್ಯಕ್ರಮ ಮಾಡೋಣ ಅಂತ. ತಕ್ಷಣ ಎಲ್ಲ ನನ್ನ ಸ್ನೇಹಿತರಿಗೆ ದೂರವಾಣಿ ಮುಖಾಂತರ ನಾನು ಮತ್ತು ನಮ್ಮ ಸ್ನೇಹಿತರನ್ನ ಸೇರಿ ಮಾಡಿದಾಗ ಇಷ್ಟೊಂದು ಜನ ಬಂದಿದ್ದೀರಿ, ಮತ್ತು ಜಾರ್ಜ್ ಅವರ ಕ್ಷೇತ್ರದ ಎಲ್ಲ ಬಂದವರಿಗೆ, ಬೆಂಗಳೂರಿನ ಸ್ನೇಹಿತರಿಗೂ ಮತ್ತು ಊರಿನವ್ರ ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಅಧ್ಯಕ್ಷರುಗಳಾದ ಶ್ರೀನಿವಾಸ್ ಅವರು, ರೇವಣ್ಣ ಅವರು ಇದ್ರು ಕಾಣ್ತದಲ್ಲಿ, ಬಹಳ ಪ್ರಮುಖವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು. ಅಂದು ಬೈ ಎಲೆಕ್ಷನ್ ಸೋತು ಸೋತು ಕೊನೆಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನನಗೆ ಅದಕ್ಕೆ ಹೇಳಿದೆ ನೀವು ಬರಬೇಕು ಅಂತ ಹೇಳಿದೆ. ಅವರ ನೇತೃತ್ವದಲ್ಲಿ ನಡೆದಂಥದ್ದು. ಆದರೆ ಮಾನ್ಯ ಶಿವಕುಮಾರ್ ಅವರಲ್ಲಿ ಜವಾಬ್ದಾರಿಯನ್ನು ತಗೊಂಡು ಕೂತಿದ್ರು ಚಿಕ್ಕಮಗಳೂರಿನಲ್ಲಿ. ಇವೆಲ್ಲವೂ ಸಂದರ್ಭಗಳು ಕೂಡಿ ಬಂದಿದ್ದರಿಂದ ಗೆಲ್ಲಿಕ್ಕೆ ಒಂದು ಅವಕಾಶ ಇತ್ತು. ನಂತರ ಎಲ್ಲ ಚುನಾವಣೆಗಳನ್ನು ಗೆದ್ದಂಥದ್ದು ಸಿಹಿ ನೆನಪುಗಳು, ನಂತರದ ಕೆಲವು ಕಹಿ ನೆನಪುಗಳು ನಂತರದ ದಿನಗಳಲ್ಲಾಯಿತು. ಆದರೆ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು ಸಿಹಿ ನೆನಪುಗಳನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋದು ತೀರ್ಮಾನವನ್ನು ತಗೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಮುಂದೇನಾಗಬೇಕು ಅಂತ ಸರ್ಕಾರದ ಗ್ಯಾರಂಟಿ ಸ್ಕೀಮನ್ನು ಏನು ಯೋಜನೆಯನ್ನು ಚುನಾವಣೆ ಪೂರ್ವದಲ್ಲಿ ತಾವು ಜನರಿಗೆ ಮುಟ್ಟಿಸಿದ್ರಿ, ರಾಜ್ಯದ ಎಲ್ಲ ಭಾಗದಲ್ಲಿ ಸ್ವಲ್ಪ ಮನೆ ಮನೆಗೆ ಮುಟ್ಟಿ ಎಲ್ಲರೂ ಮತ್ತೆ ಹಾಕಿದರು. ನಮ್ಮ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಪಾಪ ಉದಯ್ ಕುಮಾರ್ ಶೆಟ್ರು, ಪ್ರಸಾದ್ ಕಾಂಚನ್ ಇಲ್ಲೇ ಇದ್ದಾರೆ, ಗೋಪಾಲ್ ಪೂಜಾರಿ ಅವರು, ವಿನಯ್ ಕುಮಾರ್ ಸೊರ್ಕಿ ಅವರು, ಗೋಪಾಲ್ ಪೂಜಾ, ಹಾಂ ದಿನೇಶ್ ಹೆಗ್ಡೆ ಅವರು ಇಲ್ಲೇ ಬಂದಿದ್ದಾರೆ ಅವ್ರು ಸಹ. ಅವರೆಲ್ಲ ಯಾಕಂದರೆ ಸೋಲು ಒಂದು ಬಾರಿ ಆದದ್ದು ನಿಮಗೆಲ್ಲ, ನಾವು ಹಲವಾರು ಬಾರಿ ಸೋತು ಗೆದ್ದಿದ್ದೇವೆ. ಆದರೆ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್, ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ. ಈಗ ಏನು ಮಾಡಬೇಕು ಅಂದರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನು ಪುನಃ ಮನೆ ಮನೆಗೆ ಹೋಗಿ ನೆನಪು ಮಾಡಿಕೊಡುವಂಥ ಕೆಲಸ ನಿಮ್ಮ ಮುಖೇನ ಆಗಬೇಕಾಗ್ತದೆ. ನಮಗೆ ತಮ್ಮ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸು, ಈಗ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಿದ್ದಾರೆ, ನಾಳೆ ಮುಖ್ಯಮಂತ್ರಿಗಳು ಉಡುಪಿಗೆ ಬರೋದ್ರಿಂದ ಉಡುಪಿಯ ಜಿಲ್ಲಾಧ್ಯಕ್ಷರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಳೆ ನಾನು ಸರ್ ಬೆಳಗ್ಗೆ ಬೇಗ ಹೋಗಬೇಕಾಗ್ತದೆ. ಒಂದು ಗ್ಯಾರಂಟಿ ಸ್ಕೀಮ್ ಇದು. ನನ್ನೊಟ್ಟಿಗೆ ಇಲ್ಲಿ ಅನೇಕ ಮಂದಿ ಮೀನುಗಾರ ಮುಖಂಡರು ಯುವಕರೆಲ್ಲ ಬಂದಿದ್ದಾರೆ. ಹಿಂದೆ ಡೀಸೆಲ್ ಸಬ್ಸಿಡಿ ಸಿಗ್ತಾ ಇದ್ದದ್ದಂತೂ ಕೇವಲ 35 ಪೈಸೆ,
ನಾನು ಸಿದ್ದರಾಮಯ್ಯನವ್ರ ಜೊತೆಗೆ ಮಂತ್ರಿ ಆಗಿದ್ದೆ, ಮೀನುಗಾರಿಕೆ ಸಚಿವನಾಗಿದ್ದೆ. ಅದನ್ನು ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಅನ್ನು ಎಕ್ಸಂಪ್ಟ್ ಮಾಡಿ ಆ ಕಾಲದಲ್ಲಿ 7-8 ರೂಪಾಯಿ ಸಿಕ್ತು. ಅದರಿಂದಾಗಿ ಅನೇಕ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಮೀನುಗಾರರಿಗೆ ಬಹಳ ಸಹಾಯ ಆಯಿತು ಅದರಲ್ಲಿ. ಯಾಕಂದ್ರೆ ಮೀನುಗಾರಿಕೆಗೆ ಹೋಗ್ಲಿಕ್ಕೆ ಇರಲಿಲ್ಲ. ಅದರೊಟ್ಟಿಗೆ 5,000 ಮನೆಗಳನ್ನು ಒಂದೇ ಸಲ, ಅದರ ಮುಂಚೆ 200 ಮನೆ ಬರ್ತಾ ಇತ್ತು. ಆದರೆ ನಾವು ಪುನಃ ಪುನಃ ನೆನಪು ಮಾಡಿಕೊಡುವಂಥ ಕೆಲಸ ಯಾಕೆ ಆಗಬೇಕಾಗ್ತದೆ ಅಂದರೆ, ಅಂದಿನ ಹಿರಿಯರು ಮಕ್ಕಳಿಗೆ ಹೇಳಿರ್ಲಿಕ್ಕಿಲ್ಲ ಹೇಗೆ ಸಿಕ್ತು ಅಂತ. ಅವ್ರಿಗೆ ಇಂದಿನ ಯುವಕರಿಗೆ ಅದು ಗೊತ್ತೇ ಇಲ್ಲ. ಅದನ್ನು ನೆನಪು ಮಾಡುವಂಥ ಕೆಲಸ ನಮ್ಮಿಂದ ಸಾಧ್ಯ ಆದರೆ ಖಂಡಿತ ಇನ್ನೊಂದು ಬದಲಾವಣೆಯನ್ನು ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಅನೇಕ ಸ್ನೇಹಿತರು ಇಲ್ಲಿ ಬಂದವರ ಹತ್ರ ಸಹ ಅವರ ಮುಖೇನ ನಾನು ಅವರ ಹೆಸರನ್ನು ಇವತ್ತು ಹೇಳಲಿಕ್ಕಾಗಲಿಲ್ಲ. ಆದರೆ ನಾನೇ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರನ್ನು ಸೇರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಅವರಿದ್ದರೆ ನಾವು ಅವರಿಲ್ಲದ ನಾವಿಲ್ಲಿರ್ತೇವೆ. ನಮ್ಮ ಸ್ನೇಹಿತರು ಸಹಾಯವನ್ನು ಮಾಡದೇ ಇದ್ದರೆ ನಾವು ವಿಧಾನಸಭೆಗೂ ಬರಲಿಕ್ಕಿಲ್ಲ, ಲೋಕಸಭೆಗೂ ಹೋಗ್ಲಿಕ್ಕಿಲ್ಲ. ಚಿಕ್ಕಮಗಳೂರು ಮತ್ತು ಉಡುಪಿಯವರು ಸಹಕಾರ ಕೊಟ್ಟದ್ರಿಂದ ನಮಗೆ ಲೋಕಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು, ಮತ್ತು ಅಲ್ಲಿ ವಿಧಾನಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ನಾವು ಶಾಶ್ವತವಾಗಿ ಅವರನ್ನು ನೆನಪಿಟ್ಕೊಂಡು ಒಂದು ನಮ್ಮ ಕರ್ತವ್ಯ ಆಗ್ತದೆ. ನನಗೆ ನೆನಪಿದೆ ಅಧ್ಯಕ್ಷರೇ, ನಾನು ಆಯೋಗದ ಅಧ್ಯಕ್ಷನಾಗಿ ಒಂದು ಕ್ಷೇತ್ರಕ್ಕೆ ಹೋದೆ. ಸಭೆಯಲ್ಲಿ ಆದ್ಮೇಲೆ ಒಬ್ರು ಬಂದು ಕೇಳಿದ್ರು ನನಗೆ, ನೀವು ಸಚಿವರಾಗಿದ್ದರಂತೆ? ಹೌದು. ಲೋಕಸಭಾ ಸದಸ್ಯರಾಗಿದ್ದರಂತೆ? ಹೌದು. ಮತ್ತೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದರು. ಇನ್ನೆಂಗೆ ಕೂತ್ಕೊಳ್ಬೇಕು ಅಂತ ಕೇಳಿದೆ. ನೀವೇ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮನ್ನು. ನೀವು ಇಲ್ಲಿ ಅಲ್ಲದ್ರೆ ಅಲ್ಲಿ ಮತದಾರರೇ ಆಯ್ಕೆ ಮಾಡಿ ಕಳಿಸಿದ್ದು, ಕಾರ್ಯಕರ್ತರೇ ಆಯ್ಕೆ ಮಾಡಿ ಕಳಿಸಿದ್ದು. ಅವರು ಆಯ್ಕೆ ಮಾಡಿ ಕಳಿಸಿದ್ರೆ ನಾನು ಶಾಸಕನಾಗಲಿಕ್ಕೂ ಸಾಧ್ಯ ಇಲ್ಲ, ಲೋಕಸಭಾ ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವೆಲ್ಲವನ್ನು ನೆನಪಿಟ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಪುನಃ ಸ್ಥಾನವನ್ನು ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ, ಮೀನುಗಾರರದ್ದು ಮಾತ್ರ ಅಲ್ಲ, ಕೃಷಿಕರ ಬಗ್ಗೆ ಮೊನ್ನೆ ಬಜೆಟ್ನಲ್ಲಿ ಏನು ರಾಜ್ಯ ಸರ್ಕಾರದವ್ರು ನೀವು ಅನೌನ್ಸ್ ಮಾಡಿದ್ದೀರಿ, ಅದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮತ್ತು ಎಲ್ಲ ಸ್ಪರ್ಧೆ ಮಾಡಿದವರು, ಬ್ಲಾಕ್ ಜಿಲ್ಲಾಧ್ಯಕ್ಷರು, ಬ್ಲಾಕ್ನ ಅಧ್ಯಕ್ಷರುಗಳೆಲ್ಲ ಸೇರಿ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಜನರಿಗೆ ನೆನಪನ್ನು ಮಾಡಿಕೊಟ್ರೆ ಸರ್ಕಾರ ಏನನ್ನು ಮಾಡಿದೆ ಅಂತ ಖಂಡಿತ ಆಗ್ತದೆ. ಆದರೆ ಕೆಲವು ಗೊಂದಲಗಳ ಮಧ್ಯದಲ್ಲಿ ನಾವಿರ್ತೇವೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಸಂವಿಧಾನವನ್ನು ಜಾರಿಗೆ ತರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳ್ತಾರೆ, ವಿ ಆರ್ ಎಂಟರಿಂಗ್ ಇನ್ ಟು ಅನ್ ಎರಾ ಆಫ್ ಕಾಂಟ್ರಡಿಕ್ಷನ್ಸ್ ಅಂತ. ವಿ ಆರ್ ಇನ್ ಎ ಎರಾ ಆಫ್ ಕಾಂಟ್ರಡಿಕ್ಷನ್ಸ್. ಅದನ್ನು ಸರಿಪಡಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಪ್ರಯತ್ನವನ್ನು ಮಾಡಬೇಕು ಬಿಟ್ಟರೆ, ನಾವು ಗೊಂದಲ ದಾರಿಯಾಗದ ಬಿಟ್ಟರೆ ಹೆಚ್ಚು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಚುನಾವಣೆಗೆ ನಿಲ್ಲಿಸೋದೋ ಅವ್ರಿಗೆ ಎದ್ದು ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಪಕ್ಷ ತೀರ್ಮಾನವನ್ನು ತಗೊಳ್ಳಿ. ತಾವು ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತೀರಿ, ನಾವೆಲ್ಲ ಸೇರಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ತಾವೆಲ್ಲ ಇಲ್ಲಿ ಬಂದಿದ್ದೀರಿ, ನಿನ್ನೆ ರಾತ್ರಿ ಹಿಡಿದುಕೊಳ್ಳಿ ಬೆಳಿಗ್ಗೆ ಬೆಂಗಳೂರಿಗೆ ಊರಿಂದ ಬಂದವರಿದ್ದಾರೆ, ಮತ್ತು ಬೆಂಗಳೂರಿನಲ್ಲಿದ್ದ ಸ್ನೇಹಿತರು ಅವರೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚು, ಯಾಕಂದರೆ ಸಮಯ ಭಾಳ ಆಗಿದೆ, ಹೆಚ್ಚು ಭಾಷಣವನ್ನು ಮಾಡಿದ ಕೂಡಲೇ ಉಳಿದವರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಯೋಚನೆಗಳನ್ನು ಮಾಡ್ತಾ ಇರಬೇಕು ನಾವು, ಆಗ ಮಾತ್ರ ಯೋಜನೆಗಳು ಹೊಳಿತಾ ಇರ್ತದೆ ನಮಗೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ವರದಿ ಏನಿದೆ, ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರಿ, ಅದು ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಶುರುವಾಗಿದೆ. ಈಗ ನಾನು ಹೇಳುವಂಥದ್ದು, ಸಚಿವ ಸಂಪುಟ ಅದನ್ನು ಓದಿದ ಮೇಲೆ, ಅದನ್ನು ಚರ್ಚೆ ಮಾಡಿದ ಮೇಲೆ ಪಬ್ಲಿಕ್ ಡೊಮೇನಿಗೆ ತಂದಾಗ ಚರ್ಚೆ ಆಗಿ ಅದನ್ನು ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಅವಕಾಶಗಳಿವೆ. ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ನೋಡದೆ ಚರ್ಚೆಯನ್ನು ಮಾಡೋದು ಬೇಡ. ಖಂಡಿತವಾಗಿ ಅದರಲ್ಲಿ ಯಾವ ಸಮುದಾಯಕ್ಕೂ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿಗಿದೆ. ಅದರಿಂದ
ಮುಂದಿನ ದಿನಗಳಲ್ಲಿ ಬದಲಾವಣೆ ತರಬೇಕಾದ್ರೆ ಇಂಥ ಒಂದು ವರದಿ ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಪಕ್ಷಕ್ಕೆ ತಗೊಂಡಿದ್ದೀನಿ, ತಮ್ಗೆಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ಕೇವಲ ನಾವು ಬಂದಿದ್ದೇವೆ ಕೆಲಸ ಮಾಡ್ತೇವೆಲ್ಲ. ಈಗ ಚಿಕ್ಕಮಗಳೂರಿನಲ್ಲಿ ಕಾಫಿ ಪ್ಲಾಂಟರ್ಸ್ದೊಂದು ಸಮಸ್ಯೆ ಇದೆ. ಕಾಫಿ ಪ್ಲಾಂಟರ್ಸಿಗೆ ಏನು ಅವರ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತೀರಿ, ಅದನ್ನು ಲೀಸಿಗೆ ಕೊಡುವ ಆದೇಶ ಆಗಿದೆ ಅಂತ. ಭಾಳ ಒಳ್ಳೆ ಕೆಲಸ ಆಗಿದೆ. ಓಕೆ, ವೆರಿ ಗುಡ್. ನಮ್ಮ ಭಾಗದಲ್ಲಿ ಡೀಮ್ಡ್ ಫಾರೆಸ್ಟ್ ಇದು, ಡೀಮ್ಡ್ ಫಾರೆಸ್ಟ್ ಜಾಯಿಂಟ್ ಸರ್ವೆ ಆಗಬೇಕಾಗ್ತದೆ. ಅದು ಈ ಬೇರೆ ಕಡೆ ಆಗಿದೆ, ಅಲ್ಲಿ ಆಗಿಲ್ಲ, ಅದಾಗಿಲ್ಲ, ಅದನ್ನು ಒಂದು ಮಾಡಿಸ್ಬೇಕಾಗ್ತದೆ. ಆ ನಮ್ಮಲ್ಲಿ ಆಗಿಲ್ಲ, ಅದು ನಮ್ಮಲ್ಲಿ ಆಗಿಲ್ಲ, ಅದಕ್ಕೆ ನಾವು ಸಫರ್ ಆಗ್ತಾ ಇದ್ದೇವೆ ಅಲ್ಲಿ. ಅದೊಂದು ಅದನ್ನು ಮಾಡಿಸ್ಬೇಕಾಗ್ತದೆ. ಅನಾಥ ಮಕ್ಕಳದೊಂದು ವರದಿ ಕೊಟ್ಟಿದ್ದೇವೆ, ತಾವು ಅದನ್ನು ಮಕ್ಕಳಿಗೆ ಸಹಾಯ ಸಿಕ್ಕುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲನ್ನು ಸೇರಿಸ್ಕೊಂಡು ಮಾತಾಡಲಿಕ್ಕೆ ಅನಿಸಿಕೆಗಳನ್ನ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.